ಬಿಜೆಪಿಗೆ ಜಗದೀಶ್ ಶೆಟ್ಟರ್ ರಾಜೀನಾಮೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಕೇಸರಿ ಬ್ರಿಗೇಡ್ ಫುಲ್ ಅಲರ್ಟ್ ಆಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಹಾಗೆ ರಮೇಶ್ ಜಾರಕಿಹೊಳಿ, ಗೋವಿಂದ ಕಾರಜೋಳ ಅವರು ಈ ಸಭೆಯಲ್ಲಿ ಭಾಗಿಯಾಗುತ್ತಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಸಭೆ ನಡೀತಾ ಇದೆ. ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಸಿಎಂ ಅವರು. ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆ ಕೂಡ ಇದೆ. ಲಿಂಗಾಯತ ಸಮುದಾಯದ ವಿರೋಧ ಕಟ್ಟಿಕೊಳ್ಳುವ ಭೀತಿ ಈಗ ಬಿಜೆಪಿಗೆ ಎದುರಾಗಿದೆ. ಅದರಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಲೇಬೇಕಾದಂಥ ಅನಿವಾರ್ಯತೆ ಈಗ ಬಿಜೆಪಿಗೆ ಸೃಷ್ಟಿಯಾಗಿದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಜಗದೀಶ್ ಶೆಟ್ಟರ್ ಅವರು. ಆದರೆ ಬಿಜೆಪಿಯಿಂದ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದ್ದಂತೆ ತಮ್ಮ ತೀರ್ಮಾನವನ್ನು ಪ್ರಕಟ ಮಾಡಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಅವರು ಪಕ್ಷವನ್ನು ಬಿಟ್ಟು ಹೋಗ್ತಾ ಇರೋದ್ರಿಂದ ಆ ಭಾಗದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಅಂತೂ ಆಗೇ ಆಗುತ್ತೆ. ಓಟ್ಗಳು ಸಾಕಷ್ಟು ಆಚೆ ಈಚೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆ ಪಕ್ಷಕ್ಕೆ ಆಗುವಂಥ ಡ್ಯಾಮೇಜನ್ನು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಡ್ಯಾಮೇಜ್ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದಯ್ಯ. ಈಗ ಆಗಮನಿಸಬೇಕು, ಬೊಮ್ಮಾಯಿ ಅವರ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗ್ತಾ ಇದೆ. ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಜೊತೆಗೆ ಈ ಡ್ಯಾಮೇಜ್ ಅನ್ನ ಯಾವ ರೀತಿ ಬಿಜೆಪಿ ಕಂಟ್ರೋಲ್ ಮಾಡುತ್ತೆ ಅಂತ? ಎಸ್ ಲೀನಶ್ರೀ, ಭಾರತೀಯ ಜನತಾ ಪಕ್ಷದಲ್ಲಿ ಎನ್ ಕೆ ಎಸ್ ಈಶ್ವರಪ್ಪ ಅವರು ಚುನಾವಣಾ ಸ್ವಯಂ ಪ್ರೇರಿತವಾಗಿ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡ್ರು. ಬಹುಶಃ ಅದೇ ನಿಟ್ಟಿನಲ್ಲಿ ಎಲ್ಲ ಹಿರಿಯ ಏನ್ ಶಾಸಕರುಗಳಿದ್ದಾರೆ, ಸಚಿವರುಗಳಿದ್ದಾರೆ, ಎಲ್ಲರೂ ಕೂಡ ಅದೇ ನಿಟ್ಟಿನಲ್ಲಿ ಬಹುಶಃ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಬಹುದು ಅಂತ ವಿಚಾರ ಭಾರತೀಯ ಜನತಾ ಪಕ್ಷ ಇಟ್ಕೊಂಡಿದ್ರೆ, ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಅವರು ಏನ್ ಕಾಂಗ್ರೆಸ್ ಅನ್ನ ಸೇರಿದ ನಂತರ ಇದೀಗ ಜಗದೀಶ್ ಶೆಟ್ಟರ್ ಅವರು ಬಂಡಾಯ ಎದ್ದು ಇವತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ಅಷ್ಟೇ ಅಲ್ಲದೆ ಬಿಜೆಪಿಯ ಪ್ರಾಥಮಿಕ ಸ್ಥಾನಕ್ಕೂ ಕೂಡ ಇವತ್ತು ರಾಜೀನಾಮೆಯನ್ನು ಏನ್ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸ ಏನಿದೆ ಇಲ್ಲಿ ರಮೇಶ್ ಜಾರಕಿಹೊಳಿ ಹಾಗೇನೆ ಗೋವಿಂದ ಕಾರಜೋಳ ಅವರು ಸೇರಿದಂತೆ ಸ್ವತಃ ಧರ್ಮೇಂದ್ರ ಪ್ರಧಾನ್ ಕೂಡ ಸಿಎಂ ಅವರ ಮನೆಯಲ್ಲಿದ್ದಾರೆ. ಇದೀಗ ಸಭೆ ಕೂಡ ಮಾಡ್ತಾ ಇದ್ದಾರೆ. ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರ ನಂತರ ಇಲ್ಲಿ ಪರ್ಯಾಯ ನಾಯಕ ಯಾರು, ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರವರು, ಜೊತೆಗೆ ಸಾಕಷ್ಟು ನಿರ್ಣಾಯಕವಾಗಿರ್ತಕ್ಕಂತಹ ಸ್ಥಾನಗಳಲ್ಲಿ ಏನ್ ಆಕಾಂಕ್ಷಿಗಳಿದ್ದಾರೆ ಅವರನ್ನ ಕಟ್ಟಿ ಬೆಳೆದಂತದ್ರು. ಬಹುಶಃ ಇವತ್ತು ಅವ್ರು ಹೋಗ್ಬಿಟ್ರೆ ಅವ್ರ ಹಿಂದೆ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಹಾಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಎಲ್ಲೋ ಒಂದ್ ಕಡೆ ಶೆಟ್ಟರ್ ಅವರಿಂದಾಗಿ ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತಾ, ಒಂದೊಮ್ಮೆ ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ನಮ್ಗೆ ಆಗದಿದ್ರು ಕೂಡ ಯಾವೆಲ್ಲ ಪ್ಲಾನ್ ಗಳನ್ನ ನಾವು ಮಾಡಬಹುದು, ಈ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರ ಅಣತಂತ್ರಗಳನ್ನು ಹೆಣಿಬಹುದು ಅಂತಕ್ಕಂಥದ್ರ ಜೊತೆಗಾಗಿ ಈಗಾಗಲೇ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಗೋವಿಂದ ಕಾರಜೋಳ ಅವರವರು ಆಗಿರ್ಬೋದು, ಹಾಗೇನೆ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಇನ್ನೂ ಏನ್ ಅನೌನ್ಸ್ ಆಗದೆ ಇರುವಂತ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ. ಗದಗ ಜಿಲ್ಲೆಯ ರೋಣ ಆಗಿರ್ಬೋದು, ಶಿರಹಟ್ಟಿ ಆಗಿರ್ಬೋದು, ಹಾಗೇನೆ ಉತ್ತರ ಕರ್ನಾಟಕದ ಇನ್ನೂ ಅನೇಕ ಕ್ಷೇತ್ರಗಳ ಆಕಾಂಕ್ಷೆಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರ ವಿಚಾರ ಚರ್ಚೆ ಆದ್ರೆ, ಮತ್ತೊಂದು ಕಡೆ ಈಗ ಬಂದಿರತಕ್ಕಂತ ಆಕಾಂಕ್ಷೆ ಪರವಾಗಿ ಅಂದ್ರೆ ಹಾಲಿ ಶಾಸಕರನ್ನ ಏನಾದ್ರು ಕೂಡ ಬಿಟ್ರೆ ಉಳಿದವರು ಕೂಡ ಇದೇ ರೀತಿ ಬಂಡಾಯ ಎದ್ದು ಬಿಡಬಹುದಾ? ಅಥವಾ ಹಾಲಿ ಶಾಸಕರ ಬಂಡಾಯ ಎದ್ರೆ ಶೆಟ್ಟರ್ ಮಾಡಿದಕ್ಕಂತ ಅಥವಾ ಶೆಟ್ಟರ್ ತೂದಿರುವಂತ ದಾರಿಯನ್ನು ಉಳಿದವರು ಕೂಡ ತೂದು ಬಿಟ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಸಂಪೂರ್ಣ ಹೊಡೆದು ಬಿಟ್ಟು ಬಿಡುತ್ತೇನೋ? ಹಾಗಾಗಿ ಅವ್ರ ಟಿಕೆಟ್ ಅನ್ನ ಈಗ ನಾವು ಘೋಷಣೆ ಮಾಡ್ಬೇಕಾ ಅಥವಾ ಮಾಡಬಾರ್ದಾ? ಈ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡಲಾಗತ್ತೆ. ಇನ್ನು ಇದ್ರ ಜೊತೆಗೆ ಶೆಟ್ಟರ್ ಏನಾದ್ರೂ ಕೂಡ ಕಾಂಗ್ರೆಸ್ ಗೆ ಹೋಗ್ಬಿಟ್ರೆ ಅಂದ್ರೆ ಈಗಾಗಲೇ ಶೆಟ್ಟರ್ ತಿಳಿಸಿರುವಂತೆ ಕಾಂಗ್ರೆಸ್ ನಲ್ಲೂ ಕೂಡ ಓಪನ್ ಆಗಿರುವಂತ ಅವಕಾಶಗಳಿವೆ, ಎಲ್ಲ ಪೋಲ್ಗಳು ಕೂಡ ತೆರೆದುಕೊಂಡಿವೆ ಅಂತಕ್ಕಂಥ ಮಾತನ್ನ ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ಹೇಳಿರೋದ್ರಿಂದ ಜಗದೀಶ್ ಶೆಟ್ಟರ್ ಏನಾದ್ರೂ ಕೂಡ ಕಾಂಗ್ರೆಸ್ ನ ಸ್ಪರ್ಧೆ ಮಾಡಿಬಿಟ್ರೆ ಪರ್ಯಾಯವಾಗಿ ಆ ಕ್ಷೇತ್ರದಿಂದ ಯಾರನ್ನು ನಾವಲ್ಲಿ ನಾಯಕರನ್ನಾಗಿ ಮಾಡಬೇಕು, ಯಾರನ್ನ ಕಣಕ್ಕಿಳಿಸಬೇಕು? ಹಾಗಿದ್ರೆ ಹುಬ್ಬಳ್ಳಿ ಧಾರವಾಡ ಕೇವಲ ಸೆಂಟ್ರಲ್ ಕ್ಷೇತ್ರಕ್ಕೆ ಇದರಿಂದ ಪರಿಣಾಮ ಆಗುದಿಲ್ಲ, ಇಡೀ ಧಾರವಾಡ ಜಿಲ್ಲೆ ಉತ್ತರ ಕರ್ನಾಟಕದ ಲಿಂಗಾಯತರ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಯಾರನ್ನ ಇಲ್ಲಿಗೆ ನಾವು ನಾಯಕರನ್ನಾಗಿ ಮಾಡಬೇಕು, ಮತ್ತೆ ಜಗದೀಶ್ ಶೆಟ್ಟರ್ ಅವರ ಒಂದು ಸ್ಥಾನವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಯಾರನ್ನ ನಾಯಕರನ್ನಾಗಿ ಮಾಡಬೇಕು ಅಂತದ್ರ ಬಗ್ಗೆ ಕೂಡ ಈಗಾಗಲೇ ಸಭೆಯಲ್ಲಿ ಚರ್ಚೆ ನಡೀತಾ ಇರುವಂತದ್ದು. ಲೀನಶ್ರೀ.